स्वागत है आपका बी न्यूज नेशन में। मैं हूं आबिद हुसैन शेख। जम्मू कश्मीर विशेष स्थानमान रद्द फैसले का स्वागत किया बसनगौड़ा पाटिल यत्नाल ने। केंद्र सरकार ने आज एक फैसले में जम्मू कश्मीर को संविधान की धारा 370 के तहत दिए गए विशेष स्थानमान को रद्द किया। इस फैसले का बड़ी गर्मजोशी से स्वागत करते हुए बीजापुर नगर MLA बसनगौड़ा पाटिल ने केंद्र के गृह मंत्री अमित शाह का शुक्रिया अदा करते हुए कहा कि बीजेपी ने अपना वादा पूरा किया है। आज बीजेपी के संस्थापक अध्यक्ष श्याम प्रसाद मुखर्जी और सरदार वल्लभ भाई पटेल की आत्मा को शांति मिली है। बहुत जल्द ही केंद्र सरकार पाकिस्तान के कब्जे में स्थित कश्मीर को भी कब्जे में लेकर अखंड भारत के सपने को साकार करेगी। इस बड़े फैसले के तहत आज शाम शहर में जश्न मनाने की भी बात कही विधायक बसनगौड़ा पाटिल ने। ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಏಕ ದೇಶ ಮೇ ದೋ ನಿಶಾನ್ ದೋ ಸಂವಿಧಾನ್ ದೋ ಪ್ರಧಾನ್ ನಹಿ ಚಲೇಗಾ ನಹಿ ಚಲೇಗಾ ಅನ್ನುವ ಪ್ರತಿಜ್ಞೆಯೊಂದಿಗೆ ಕಾಶ್ಮೀರಕ್ಕೆ ಅವತ್ತು ಹೋಗಿ ಕಾಶ್ಮೀರದ ಜೈಲಿನಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಂಥದ್ದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘದ ಇತಿಹಾಸ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಒಂದು ಕನಸು, ಅಲ್ಲಿ ಒಬ್ಬ ಪತ್ರಕರ್ತರಾಗಿ ಹೋದಂಥ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ದೇಶದಲ್ಲಿ ಭಾರತೀಯ ಜನಸಂಘವನ್ನು ಕಟ್ಟಬೇಕು ಅಂತೇಳಿ ಆ ಸೂಚನೆ ಕೊಟ್ಟು ವಾಪಸ್ಸೇನು ಕೊಟ್ಟು ಕಳಿಸಿದ್ರು ವಾಜಪೇಯಿ ಅವರಿಗೆ. ಅಲ್ಲಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿ ಕಾಶ್ಮೀರದ 370 ವಿಧಿ ಮತ್ತು 35A ಈ ಎರಡುಗಳನ್ನು ನಮ್ಮ ಸರ್ಕಾರ ಸಂಪೂರ್ಣ ಬಹುಮತ ಸರ್ಕಾರ ಬಂದಾಗ ನಾವು ತೆಗೆದು ಹಾಕ್ತೀವಿ ಅನ್ನೋಂಥದ್ದನ್ನು ನಾವು ಹೇಳಿದ್ದೀವಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾದಂಥ ಬಹುಶಃ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರ ನಂತರ ಇವತ್ತಿಬ್ಬರೂ ಗುಜರಾತಿನ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಈ ದೇಶವನ್ನು 565 ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದು ಮಾಡಿದಂಥ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರ ಸಂಕಲ್ಪವನ್ನು ಇವತ್ತು ಇಬ್ಬರೂ ನಮ್ಮ ನಾಯಕರು ಏನು ಈಡೇರಿಸಿದ್ದಾರೆ. ನಿಜಕ್ಕೂ ಇವತ್ತು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರ ಆತ್ಮಕ್ಕೆ ಮತ್ತು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಆತ್ಮಕ್ಕೆ ಇವತ್ತು ನಿಜವಾದಂಥ ಶ್ರದ್ಧಾಂಜಲಿ ಗೌರವ ಇವತ್ತು ಭಾರತ ಕೊಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಏನು ಕಾಶ್ಮೀರದಲ್ಲಿ ಇನ್ಮೇಲೆ ನಮ್ಮ ಭಾರತದ ಕರ್ನಾಟಕದ ವಿಜಯಪುರದವ್ರ ಸಹಿತ ಆಸ್ತಿ ತಗೋಬೋದು, ಅಲ್ಲಿ ನಾವು ಉದ್ಯೋಗ ಮಾಡ್ಬೋದು, ಅಲ್ಲಿರುವಂಥ ಸರ್ಕಾರಿ ಹುದ್ದೆಗಳಲ್ಲಿ ನಾವು ನೇಮಕಾತಿ ಆಗ್ಬೋದು, ಎಲ್ಲ ಅವಕಾಶಗಳನ್ನು ನಮ್ಮ ದೇಶದ ಜನರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾವು ಅವ್ರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ಸಾಯಂಕಾಲ ನಾವು 5 ಗಂಟೆಗೆ ವಿಜಯಪುರದ ಗ್ರಾಮ ದೇವತೆ ಸಿದ್ದೇಶ್ವರ ದೇವಸ್ಥಾನ ಹತ್ರ ನಾನು ಈಗಾಗಲೇ ಕರೆ ಕೊಟ್ಟಿದ್ದೇನೆ. ಎಲ್ಲ ಭಾರತೀಯ ಜನತಾ ಪಾರ್ಟಿ ದೇಶಭಕ್ತರು ಎಲ್ಲ ಹಿಂದೂಪರ ಸಂಘಟನೆಗಳು ಇವತ್ತು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕೂಡಬೇಕು. ವಿಜೃಂಭಣೆಯಿಂದ ನಮ್ಮ ದೇಶದ ಮತ್ತೊಂದು ಸ್ವಾತಂತ್ರ್ಯ ಉತ್ಸವ ಏನು August 15, 1947 ನಂತರ ಭಾರತಕ್ಕೆ ಸಮಗ್ರ ಭಾರತದ ಕನಸು ನನಸಾಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಾವು ಪಡಿತೀವಿ, ಕೆಲವೇ ದಿವಸಗಳಲ್ಲಿ ಭಾರತ ಅಖಂಡ ಭಾರತ ಆಗ್ತದೆ ಅನ್ನುವಂಥ ಸಂಕಲ್ಪ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं।